ಓಂ ಶ್ರೀ ಪರಮಾತ್ಮನೇ ನಮಃ. ಅಥ ಪಂಚದಶೋಧ್ಯಾಯಃ ಪುರುಷೋತ್ತಮ ಯೋಗಃ. ಶ್ರೀ ಭಗವಾನುವಾಚ: ಊರ್ಧ್ವಮೂಲಮದಃ ಶಾಖಂ ಅಶ್ವತ್ಥಂ ಪ್ರಾಹುರವ್ಯಯಂ ಛಂದಾಂಸಿ ಯಸ್ಯ ಪರ್ಣಾನಿ ಯಸ್ತೌ ವೇದ ಸ ವೇದವೇತ್ ಅಧಶ್ಚೋಧ್ವಂ ಪ್ರಸೃತಾಸ್ತಸ್ಯ ಶಾಖಾಃ ಗುಣ ಪ್ರವೃದ್ಧಾ ವಿಷಯ ಪ್ರವಾಲಾಃ ಅಧಶ್ಚ ಮೂಲಾನ್ಯನು ಸಂತತಾನಿ ಕರ್ಮಾನುಬಂಧೀನಿ ಮನುಷ್ಯಲೋಕೇ ನ ರೂಪಮಸ್ಯೇಹ ತಥೋಪಲಭ್ಯತೆ ನಾಂತೋ ನ ಚಾದಿರ್ನ ಚ ಸಂಪ್ರತಿಷ್ಠಾಂ ಅಶ್ವತ್ಥಮೇನಂ ಸುವಿರೂಢಮೂಲಂ ಅಸಂಕಶಸ್ತ್ರೇಣ ದೃಢೇನ ಚಿತ್ವಾಂ ತತಃ ಪದಂ ತತ್ ಪರಿಮಾರ್ಗಿತವ್ಯಂ ಯಸ್ಮಿನ್ ಗತಾನ ನಿವತ್ತಂತಿ ಭೂಯಃ ತಮೇವ ಚಾದ್ಯಂ ಪುರುಷಂ ಪ್ರಪದ್ಯೆ ಯತಃ ಪ್ರವೃತ್ತಿಃ ಪ್ರಸೃತ ಪುರಾಣಿ ನಿರ್ಮಾಣ ಮೋಹ ಜಿತ ಸಂಗ ದೋಷಾಃ ಅಧ್ಯಾತ್ಮ ನಿತ್ಯ ವಿನಿವೃತ್ತ ಕಾಮಾಃ ದ್ವಂದ್ವೈರ್ವಿಮುಕ್ತ ಸುಖ ದುಃಖ ಸಂಜ್ಞೈಃ ಗಚ್ಚಂತ್ಯ ಮೂಢಾಃ ಪದಮವ್ಯಯಂತತೇ ನ ತದ್ಭಾಸಯತೆ ಸೂರ್ಯಃ ನ ಶಶಾಂಕೋ ನ ಪಾವಕಃ ಯದ್ಗತ್ವಾ ನ ನಿವರ್ತಂತೆ ತದ್ಧಾಮ ಪರಮಂ ಮಮ ಮಮೈವಾಂಶೋ ಜೀವಲೋಕೇ ಜೀವಭೂತಃ ಸನಾತನಃ ಮನಃಷಷ್ಠಾನೀಂದ್ರಿಯಾಣಿ ಪ್ರಕೃತಿಸ್ಥಾನಿ ಕಶ್ಯತಿ ಶರೀರೈ ಯದವಾಪ್ನೋತಿ ಯಚ್ಚಾಪ್ಯುತ್ಕ್ರಾಮಧೀಶ್ವರಃ ಗೃಹೀತ್ವೈತಾನಿ ಸಯ್ಯಾತಿ ವಾಯುರ್ಗಂಧಾನಿ ವಾಶಯಾತ್ ಶ್ರೋತ್ರಂ ಚಕ್ಷುಸ್ಪರ್ಶನಂಚ ರಸನಂ ಗ್ರಾಣಮೇವ ಚ ಅಧಿಷ್ಠಾಯ ಮನಶ್ಚಾಯಂ ವಿಷಯಾನುಪಸೇವತೆ ಉತ್ಕ್ರಾಮಂತಂ ಸ್ಥಿತೌ ವಾಪಿ ಭುಂಜಾನೌ ವಾಪ್ ಗುಣಾನ್ವಿತಂ ವಿಮೂಢಾನಾನುಪಶ್ಯಂತಿ ಪಶ್ಯಂತಿ ಜ್ಞಾನ ಚಕ್ಷುಷಃ ಯತಂತೋ ಯೋಗಿನಶ್ಚೈನಂ ಪಶ್ಯಂತ್ಯಾತ್ಮನ್ಯವಸ್ಥಿತಂ ಯತಂತೋಪ್ಯಕೃತಾತ್ಮಾನಃ ನೈನಂ ಪಶ್ಯಂತ್ಯ ಚೇತಸಃ ಯದಾದಿತ್ಯಗತಂ ತೇಜಃ ಜಗದ್ಭಾಸಯತೆ ಕಿಲಂ ಯಚ್ಚಂದ್ರಮಸಿ ಯಚ್ಚಾಗ್ನೌ ತತ್ ತೇಜೋ ವಿದ್ಧಿ ಮಾಮಕಂ ಗಾಮಾವಿಶ್ಯ ಚ ಭೂತಾನಿ ಧಾರಯಾಮ್ಯಹ ಮೋಜಸಾ ಪುಷ್ಣಾಮಿ ಚೌಷಧಿ ಸರ್ವಾಃ ಸೋಮಾ ಭೂತ್ವಾ ರಸಾತ್ಮಕಃ ಅಹೋ ವೈಶ್ವಾನರೋ ಭೂತ್ವಾ ಪ್ರಾಣಿನಾಂ ದೇಹಮಾಶ್ರಿತಃ ಪ್ರಾಣಾಪಾನ ಸಮಾಯುಕ್ತ ಪಚಾಂ ಯನ್ನಂ ಚತುರ್ವಿಧಂ ಸರ್ವಸ್ಯ ಚಾಹಂ ಹೃದಿ ಸನ್ನಿವಿಷ್ಟಃ ಮತ್ತಸ್ಮಿತಿರ್ಜ್ಞಾನಮುಪಾಹ ನಂಚ ವೇದೈಶ್ಚ ಸರ್ವೈರಹಮೇವ ವೇದ್ಯಃ ವೇದಾಂತಕೃತ್ ವೇದವಿದೇವ ಚಾಹಂ ದ್ವಾವಿಮೌ ಪುರುಷೌ ಲೋಕೇ ಕ್ಷರಶ್ಚಾಕ್ಷರ ಏವ ಚ ಶರಸರ್ವಾಣಿ ಭೂತಾನಿ ಕೋಟಸ್ಥೋಕ್ಷರ ಉಚ್ಯತೆ ಉತ್ತಮ ಪುರುಷಸ್ತ್ವನ್ಯಃ ಪರಮಾತ್ಮೇತ್ಯುದಾಹೃದಃ ಯೋ ಲೋಕತ್ರಯಮಾವಿಶ್ಯ ಬಿಭರ್ತವ್ಯಯ ಈಶ್ವರಃ ಯಸ್ಮಾತ್ ಶರಮತೀತೋಹಂ ಅಕ್ಷರಾದಪಿ ಚೋತ್ತಮಃ ಅತೋಸ್ಮಿ ಲೋಕೇ ವೇದೇ ಚ ಪ್ರತಿತಃ ಪುರುಷೋತ್ತಮಃ ಯೋ ಮಾಮೇವಮಸಂಮೂಢಃ ಜಾನಾತಿ ಪುರುಷೋತ್ತಮಂ
सर्वविद्भजति मां सर्वभावेन भारत इति गुह्यतमं शास्त्रम् इदमुक्तं मया नग एतद्बुद्ध्वा बुद्धिमान् स्यात् कृतकृत्यश्च बभारत। ॐ तत्सदिति श्रीमद्भगवद्गीतासु उपनिषत्सु ब्रह्मविद्याया योगशास्त्रे श्रीकृष्णार्जुनसंवादे पुरुषोत्तमयोगो नाम पञ्चदशोऽध्यायः। सर्वधर्मान् परित्यज मामेकं शरणौ व्रज अहं त्वा सर्वपापेभ्यः मोक्षयिष्यामि मा शुचः। धन्यवादः।